ರಾಜ್ಕುಮಾರರು ಇನ್ನು ಯಾಕೆ ಬರಲಿಲ್ಲ? ಇಷ್ಟು ಬೇಗ ಬರ್ತಾರೆ ಸ್ವಾಮಿ? ಜೊತೆಗೆ ವಿನೋದನು ಹೋಗಿದ್ದಾನೆ. ವಿನೋದ್ವ ಕಾಲ ಕಳಿತಿರ್ಬಹುದು. ನಾನು ಬಂದೇ ಬಿಟ್ಟೆ ನೆನದವರ ಮನದಲ್ಲಿ ಇಂದ ಹಾಗೆ. ನಮಸ್ಕಾರ ಪ್ರಧಾನಿಗಳೇ. ರಾಜ್ಕುಮಾರರಲ್ಲಿ ಅಲ್ಲೇ ಇದ್ದಾನೆ. ಅಲ್ಲೇ ಅಂದ್ರೆ ಎಲ್ಲಿ? ಜೊತೆಯಲ್ಲಿ ಬೇಟಾಜಿ ಅಂತ ಹೋದವನು ಅವ್ರನ್ನ ಅಲ್ಲೇ ಬಿಟ್ಟು ಬಂದೇನು? ನಾನು ಬಿಟ್ಟು ಬಂದೆ. ಚೆನ್ನಾಯ್ತು, ಅವನೇ ನನ್ನ ಬಿಟ್ಟು ಬಿಟ್ಟ. ತಲೆಯೆಲ್ಲ ಹರಟಬೇಡ. ರಾಜ್ಕುಮಾರ್ ಎಲ್ಲಿದ್ದಾರೆ? ಅಲ್ಲೇ ಇದ್ದಾನೆ ಅಂತ ಆಗಲೇ ಹೇಳದ್ದಲ್ಲ ಬಲಭದ್ರ. ಈ ಕೆಲಸ ಮಾತ್ರ ಮಾಡಿಸ್ಬೇಡಿ ಪ್ರಧಾನಿಗಳೇ. ಹಾಗಾದ್ರೆ ಹೇಳು, ರಾಜ್ಕುಮಾರ್ ಎಲ್ಲಿದ್ದಾರೆ? ಇಲ್ಲದೆ ಹೋದ್ರೆ ನಿನ್ನ ನೆಲಮಾರಿಗೆ ಹಾಕಿ ಮುಚ್ಚಿಸ್ಬಿಡ್ತೇನೆ. ಮುಚ್ಚೋ ಕೆಲಸ ಮಾತ್ರ ಮಾಡಬೇಡಿ. ಹೇಳ್ತೀನಿ ಹೇಳ್ತೀನಿ. ಅವನು ಒಬ್ಬ ದೊಡ್ಡ ಬ್ರಹ್ಮಚಾರಿಗಳ ಆಶ್ರಮದಲ್ಲಿದ್ದಾನೆ. ಎಂಥ ಬ್ರಹ್ಮಚಾರಿ? ಅಂಥ ಇಂಥ ಎಂಥ ಬ್ರಹ್ಮಚಾರನೋ ಗೊತ್ತಿಲ್ಲ, ಅಂತೂ ಹಠಯೋಜಿಗಳು ಅಂತ ಕಾಣಿಸುತ್ತೆ. ಅವ್ರಿಗೊಬ್ಬ ಸುಂದರವಾದ ಶಿಷ್ಯ ಇದ್ದಾನೆ. ಅವನಿಗಿನ್ನೂ ಗಡ್ಡ ಮೇಸೆ ಏನು ಬೆಳೆದಿಲ್ಲ. ಆಮೇಲೆ ಆಮೇಲೆ ಬ್ರಹ್ಮಚಾರಿ ಶಿಷ್ಯನಿಗೂ ರಾಜ್ಕುಮಾರನಿಗೂ ಸ್ನೇಹ ಬೆಳೀತು. ಅವಳನ್ನ ಇವನು, ಇವಳನ್ನ ಅವನು, ಅವನ್ನ ಇವನು, ಇವನ್ನ ಅವನು, ಒಂದು ಗಳಿಗೆನೂ ಬಿಟ್ಟಿರ್ತಿರ್ಲಿಲ್ಲ. ಹಗಲೆಲ್ಲ ಮಾತಾಡೋ ಸಾಲದು ಅಂತ ರಾತ್ರಿನೂ ಗುಟ್ ಗುಟ್ಟ ಮಾತಾಡ್ತಿರೋರು. ನೀನು? ನಾನು ಗುಡಿ ಮುಂದಿನ ಬಸವ. ನನ್ನ ಕೇಳೋರು ಯಾರು? ಆ ಬ್ರಹ್ಮಚಾರಿಗೆ ಇನ್ನೊಬ್ಬ ಶಿಷ್ಯನೂ ಇರಲಿಲ್ಲ. ಗುಟ್ಟು ಗುಟ್ಟ ಮಾತಾಡೋಣ ಅಂದ್ರೆ ಅವರಿಬ್ರು ಏನೇನು ಮಾತನಾಡ್ತಾ ಇದ್ರು? ಬ್ರಹ್ಮಾಂಡದಷ್ಟು ಮಾತು, ಗಢಾಲಿಂಗನ, ಅಮರ ಪ್ರೇಮ, ಸುಖರಾತ್ರಿ, ಏನೇನೋ ಇನ್ನೂ ಏನೇನೋ. ವಿನೋದ, ರಾಜ್ಕುಮಾರರು ನಿನ್ನ ಪ್ರಾಣ ಸ್ನೇಹಿತರು. ಜೊತೆಯಲ್ಲಿ ಹೋದವನು ಅವರೊಬ್ಬರನ್ನೇ ಬಿಟ್ಟು ಬರಬಹುದೇ? ಹೊರಟೋಗು ಹೊರಟೋಗು ಅಂತ ಒತ್ತಾಯ ಮಾಡಿದ್ರೆ ನಾನೇನ್ ಮಾಡ್ಲಿ? ನಾನು ಅಲ್ಲಿದ್ರೆ ಅವರಿಬ್ಬರು ಪ್ರೇಮಕ್ಕೆ ಬಂದು ಇಲ್ಲ ಇಲ್ಲ, ಪ್ರೇಮ ಗೇಮ ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಹೆದರಬೇಡ ವಿನೋದ, ನಿಜ ಹೇಳು. ಆ ಬ್ರಹ್ಮಚಾರಿ ಶಿಷ್ಯ ಗಂಡ್ಸು ಹೆಂಗ್ಸು? ಛೇ, ಅವನೆಂಥ ಗಂಡ್ಸು ಹೆಂಗ್ಸೆ? ಇಲ್ಲ ಇಲ್ಲ, ಚಂದ್ರಿಕಾ ಹೆಂಗ್ಸಲ್ಲ, ಗಂಡ್ಸು. ಅಯ್ಯೋ ಗಂಡ್ಸು ಹೆಂಗ್ಸು, ನನಗೆ ಯಾರು ಸುಮ್ಮನೆ ತೊಂದರೆ ಕೊಡ್ತೀರಾ ಪ್ರಧಾನಿಗಳೇ? ನೋಡಿ, ನಾನು ಆಶ್ರಮಕ್ಕೆ ಹೋಗಿಲ್ಲ, ಬ್ರಹ್ಮಚಾರಿ ನೋಡ್ಲಿಲ್ಲ, ಚಂದ್ರಿಕಾ ನೋಡ್ಲಿಲ್ಲ, ರಾಜ್ಕುಮಾರ್ ಎಲ್ಲಿದ್ದಾನು, ನಾರೆಲ್ಲಿದ್ದರು, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಇದು ವ್ಯವಹಾರ ಸರಿ.